ವಿಶೇಷತೆ ಅಂತ ಹೇಳಿದ್ರೆ ಇಪ್ಪತ್ತೆಂಟನೇ ತಾರೀಕು ಬಹಳ ವಿಶೇಷವಾದಂಥದ್ದು ದಿನಾಂಕ ಇದನ್ನು ಹನ್ನೆರಡನೇ ತಿಂಗಳು ಎರಡು ಸಾವಿರದ ಹದಿನೇಳನೇ ಇಸ್ವಿಯಲ್ಲಿ ಇದ್ದೀವಿ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ ಇದನ್ನು ನೋಡಿ ಅಶ್ವಿನಿ ನಕ್ಷತ್ರ ದಶಮಿ ತಿಥಿ ಅಶ್ವಿನಿ ನಕ್ಷತ್ರ ಇದೆ ಹಾಗಾಗಿ ಅಶ್ವಿನಿ ದೇವತೆಗಳ ಆರಾಧನೆ ಮಾಡೋದಾಗ್ಲಿ ಅಥವಾ ಅಶ್ವಿನಿ ದೇವತ ಅಷ್ಟೋತ್ರಗಳನ್ನು ಹೇಳ್ಕೊಳ್ಳೋದ್ರಿಂದ ಸಂಕಲ್ಪಿತ ಕೆಲಸಗಳು ಜಯ ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ ಬಹಳ ವಿಶೇಷವಾದಂಥದ್ದು ಆದಷ್ಟು ಸಹ ಈ ದಿನ ಯಾವುದೇ ರೀತಿಯಾದಂಥ ಕೆಟ್ಟು ಮಾತನಾಡುವಂಥದ್ದಾಗಲಿ ಅಥವಾ ಯಾರನ್ನ ಬೈಯೋದಾಗ್ಲಿ ಅಥವಾ ಏನಾದರೂ ನಿಂದೆನೆ ಮಾಡುವಂಥದ್ದಾಯಿತು ಅಂದರೆ ಅಸ್ತು ಅಸ್ತು ಅಂತಲೇ ಹೇಳ್ತಾ ಇರ್ತಾರೆ ಯಾಕಂದರೆ ಕಾಂಬಿನೇಷನ್ಸ್ ಹೇಗಿದೆ ಹೇಳಿ ಇವತ್ತು ದಶಮಿ ತಿಥಿ ಇದೆ ಅದರಲ್ಲಿಯೂ ಸಹ ದಿನ ಮೊದಲನೇದು ಅಂದರೆ ಇಪ್ಪತ್ತೇಳು ನಕ್ಷತ್ರದಲ್ಲಿ ಬರುವಂಥ ನಕ್ಷತ್ರ ಅಶ್ವಿನಿ ನಕ್ಷತ್ರ ಮೊದಲನೇ ನಕ್ಷತ್ರ ಆಗಿರುತ್ತೆ ಹಾಗಾಗಿ ಅಶ್ವಿನಿ ನಕ್ಷತ್ರಕ್ಕೆ ಅಧಿದೇವತೆಗಳು ಪ್ರತಿ ದೇವತೆಗಳಂತ ನಾವು ನೋಡಿದಾಗ ಅಶ್ವಿನಿ ದೇವತೆಗಳು ಆಗಿರ್ತಾರೆ ಆದಷ್ಟು ಸಹ ಒಳ್ಳೆ ಮಾತನಾಡಿ ಒಳ್ಳೇದನ್ನು ಬಯಸಿ ದಿನ ಶುಭ ಫಲ ಕೊಡಲಿಕ್ಕೆ ಈ ದಿನ ಸಾಧ್ಯ ಆಗುತ್ತೆ ಸರಿ ಗುರುಜಿ ವಿಶೇಷ ಮಕ್ಕಳು ತುಂಬಾ ಹಠ ಮಾಡ್ತಿರ್ತಾರೆ ಯಾಕೆ ಏನ್ ಹೇಳಿದ್ರು ಕೇಳೋದಿಲ್ಲ ಅಥವಾ ಏನಾದ್ರೂ ಒಂದು ಒಳ್ಳೆ ಮಾತ್ನ ಹೇಳಿದ್ರು ಕೇಳೋದಿಲ್ಲ ಅಥವಾ ಏನಾದರೂ ಹೇಳ್ತೀವಿ ಅಂತ ಹೇಳಿದ್ರೆ ಎದುರು ಹತ್ರ ಆಡ್ತಿರ್ತಾರೆ ಅದ್ ಎಲ್ಲಾ ಮಕ್ಕಳಲ್ಲೂ ಇರೋದಿಲ್ಲ ಕೆಲವು ಮಕ್ಕಳಲ್ಲಿ ಬಂದ್ಬಿಟ್ಟಿರುತ್ತೆ ಯಾಕೆ ಹೀಗಾಗುತ್ತೆ ಜಾತಕದಲ್ಲಿ ಇದನ್ನ ನೋಡ್ಬಹುದಾ ಹೇಗ್ ತಿಳ್ಕೊಳ್ಳೋದು ಅಂತ ಸಾಮಾನ್ಯವಾಗಿ ತಂದೆ ತಾಯಿ ವಿಚಾರದಲ್ಲಿ ಬಂದಾಗ ನಾನು ಬಹಳ ಕಷ್ಟಪಟ್ಟೆ ಓದಿದೆ ಆದರೆ ನನಗೊಂದು ಉನ್ನತ ಸ್ಥಾನ ಒಂದು ಅಧಿಕಾರ ಒಂದು ಕೆಲಸ ಸಿಕ್ಕಲಿಲ್ಲ ಆದರೆ ನನ್ನ ಮಗ ಆದರೂ ಏನಾದರೂ ಚೆನ್ನಾಗಿ ಓದಬೇಕು ಅಥವಾ ಮಗಳು ನನ್ನ ಮಗಳು ಚೆನ್ನಾಗಿ ಓದಿ ಒಂದು ಸ್ಥಾನ ಬರಬೇಕು ಅನ್ನೋವಂಥದ್ದು ಇಲ್ಲ ತಂದೆ ತಾಯಿಗೂ ಆಸೆ ಇರುವಂಥದ್ದು ಇದು ಸಹಜವಾದಂಥದ್ದು ವಿಚಾರ ಆದರೆ ಇವತ್ತಿನ ಪ್ರಸ್ತುತ ದಿನಗಳಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಮನೆಯಲ್ಲಿ ಮಕ್ಕಳು ಹೇಳಿದ ಮಾತು ಕೇಳಲ್ಲ ಹಠ ಜಾಸ್ತಿ ಎಷ್ಟು ಹೇಳಿದ್ರೇನು ನನ್ನ ಮಗ ಗುರುಗಳೇ ಹೇಳಿದ್ದಂತೂ ಒಂದು ಚೂರು ಕೇಳ್ತಾ ಇಲ್ಲ ಅನ್ನೋವಂಥದ್ದು ತಂದೆ ತಾಯಿಗಳಲ್ಲಿ ಇರುವಂಥ ಒಂದು ಚಿಂತೆ ಮತ್ತು ಎರಡನೇದಾದಂತಹದ್ದು ಅಂತ ಹೇಳಿದ್ರೆ ಕೆಲವು ಮಕ್ಕಳಲ್ಲಿ ಓದಿದ ನೆನಪಿರಲ್ಲ ಅನ್ನೋವಂಥದ್ದು ಕೆಲವು ಮಕ್ಕಳಲ್ಲಿ ಆ ತಂದೆ ತಾಯಿಗೆ ಒಂದು ಸ್ವಲ್ಪ ಆಸೆ ನಾನು ಓದಿಲ್ಲ ಹಳ್ಳಿ ಕಡೆ ಇರೋವಂಥವ್ರಿಗು ಅಭಿಪ್ರಾಯ ಇದೆ ನಾನು ಓದಿಲ್ಲ ಇಲ್ಲಾದರೂ ಆಸ್ಟ್ಲಿಗೆ ಸೇರಿಸ್ಬಿಟ್ರೆ ನನ್ನ ಮಗ ಚೆನ್ನಾಗಿ ಓದ್ತಾರೆ ಟೀಚರ್ಸ್ ಇರ್ತಾರೆ ಅಲ್ಲಿ ಟ್ಯೂಷನ್ ಹೇಳ್ಕೊಡ್ತಾರೆ ಅನ್ನೋವಂಥ ಅಭಿಪ್ರಾಯದಿಂದ ಎಷ್ಟೋ ಮಕ್ಕಳ ದೂರದ ಪ್ರದೇಶ ಹೋಗಿ ಸೇರಿಸುವಂಥ ಪ್ರಕ್ರಿಯೆಯನ್ನು ನಾವು ನೋಡ್ತೀವಿ ಇನ್ನು ಒಂದು ಸ್ವಲ್ಪ ಮಟ್ಟಿಗೆ ಹೈಯರ್ ಎಜುಕೇಷನ್ನು ಮತ್ತು ಸ್ವಲ್ಪ ಚೆನ್ನಾಗಿ ಇದ್ದಾರೆ ತಂದೆ ತಾಯಿ ಅಂದರೆ ನನ್ನ ಮಗನ್ನ ಹೋಗಿ ಕಲಸಿ ಓದಿಸೋಣ ಅನ್ನೋವಂಥ ಅಭಿಪ್ರಾಯನೂ ಕೆಲವರು ತಂದೆ ತಾಯಿಗಳಲ್ಲಿ ಹೀರೋವಂಥದ್ದಿರುತ್ತೆ ಇರುತ್ತೆ ಬೇರೆ ಕಡೆ ಹೋದಂಥದ್ದು ಮತ್ತು ಇನ್ನು ಕೆಲವರಲ್ಲಿ ಏನಾಗುತ್ತೆ ಅಂದರೆ ಒಂದು ಸೇರಿಸಲೇಬೇಕಾದಂಥ ಪರಿಸ್ಥಿತಿ ಇರುತ್ತೆ ಈಗ ಹಳ್ಳಿ ಕಡೆಯಲ್ಲಿ ಮಕ್ಕಳು ಹೋದೋ ಅಂಥ ಪರಿಸ್ಥಿತಿ ಇದ್ದಾಗ ಅಲ್ಲಿ ಸರಿಯಾದಂಥ ಉನ್ನತ ವ್ಯಾಸಂಗಕ್ಕೆ ಸಂಬಂಧಪಟ್ಟಂಥದ್ದು ಸ್ಕೂಲು ಕಾಲೇಜುಗಳು ಇರೋದಿಲ್ಲ ಹಾಗಾಗಿ ಪಟ್ಟಣಕ್ಕೆ ಹೋಗಿ ಒಂದು ಯಾವುದನ್ನು ಆಶ್ಲೆಗೆ ಸೇರಿಸುವಂಥ ಪ್ರಕ್ರಿಯೆಯೂ ಇರುತ್ತೆ ಮತ್ತು ಇನ್ನು ಕೆಲವು ವಿಚಾರ ಬಂದಾಗ ಈ ಗಂಡ ಹೆಂಡತಿ ಇಬ್ಬರು ಜಗಳ ಆಡ್ಬಿಟ್ಟಿರ್ತಾರೆ ಗಂಡ ಒಂದು ದಾರಿ ಹೆಂಡತಿ ಒಂದು ದಾರಿ ಮಕ್ಕಳು ಅಂಥ ಪರಿಸ್ಥಿತಿ ಇರೋದಿಲ್ಲ ಹಾಗೇನಾಗುತ್ತೆ ವಿಚ್ಛೇದನೆ ಹಾಗಿರುತ್ತೋ ಅನ್ನುವಂಥ ಸಂದರ್ಭದಲ್ಲಿ ಏನಾಗುತ್ತೆ ತಂದೆ ತಾಯಿ ಅವರೆಲ್ಲ ಗಮನಹರಿಸಿ ಅವರು ಹಿರಿಯರಲ್ಲ ನೋಡಪ್ಪ ಈ ಮಗು ಒಂದಿದೆ ಈ ಮಗುವನ್ನ ಆಸ್ಲಿಕ್ಕೆ ಸೇರಿಸ್ಬಿಡೋಣ ಅನ್ನುವಂಥದ್ದು ಒಂದು ಪ್ರಕ್ರಿಯೆ ಇದೆ ಈ ಸಾಮಾನ್ಯವಾಗಿ ಇರುವಂಥದ್ದು ಆಸ್ಲಿಕ್ಕೆ ಸೇರಿಸುವಂಥದ್ದು ವಿಚಾರದಲ್ಲಿ ಬಂದಾಗ ಇದು ಎಷ್ಟು ಮಟ್ಟಿಗೆ ಸೂಕ್ತ ಇದೆ ಅನ್ನುವಂಥ ಪ್ರಕ್ರಿಯೆ ಇದು ಏನೋ ಸಮಸ್ಯೆ ಇದೆ ಅಪ್ಪ ಸೇರಿಸಲೇಬೇಕು ಅನ್ನೋವಂಥದ್ದಿದ್ದಾಗ ಏನು ಮಾಡೋಕ್ಕಾಗೋದಿಲ್ಲ ಇವತ್ತು ನೋಡಿ ನಾನು ನೂರಕ್ಕೆ ನೂರು ಹೇಳ್ತಾ ಇಲ್ಲ ಈ ವಿಚಾರ ನೂರಕ್ಕೆ ಐವತ್ತು ಜನ ಈ ಹಾಸ್ಟ್ಲಿಗೆ ಸೇರಿಸೋ ಅಂತ ಮಕ್ಕಳು ಹೇಗಿರ್ತಾರೆ ಅಂದರೆ ಮನೆಯಲ್ಲಿ ಹೇಳಿದ ಮಾತು ಕೇಳಲ್ಲ ಹುಡುಗರ ಜೊತೆ ಸೇರ್ತಾನೆ ಕೆಟ್ಟು ಹುಡುಗರ ಜೊತೆ ಸೇರ್ತಾನೆ ಸಮಸ್ಯೆಗಳು ತಂದಿಟ್ಕೊತಾನೆ ಇನ್ನು ಇನ್ನು ಸ್ವಲ್ಪ ಬೆಳೆದಿದ್ದಾರೆ ಅಂತ ಹೇಳಿದ್ರೆ ಮಕ್ಕಳಲ್ಲಿ ಈ ಚಟಗಳು ಕಲ್ತ್ಬಿಟ್ಟಿರ್ತಾರೆ ಈ ಈ ಹುಡುಗರ ಜೊತೆ ಸೇರಿಬಿಟ್ಟು ಅದೇನೋ ತಿನ್ನೋದಂತೆ ಅದೇನೋ ಇದು ಮಾಡ್ಕೊಳೋದು ಈ ರೀತಿ ಇದ್ದಾಗ ಏನಾದರೂ ದೂರದ್ದೆಲ್ಲ ಹಾಕ್ಬಿಟ್ಟು ಒಂದು ಜೈಲ್ ಥರ ಹಾಕಿ ಒಂದು ಕಟ್ಟಾಕ್ಬಿಡೋಣ ಒಂದು ಆಶ್ಲೆಗೆ ಅಂತ ಅಭಿಪ್ರಾಯದಲ್ಲಿ ಸೇರಿಸಿರ್ತಾರೆ ಅಂದ್ಕೊಳ್ಳಿ ಈ ರೀತಿ ಇದ್ದಾಗ ಇನ್ನೂ ಇದ್ದಿದ್ದು ಸಮಸ್ಯೆಗಳೇ ಜಾಸ್ತಿ ಬರುತ್ತೆ ಸ್ವಲ್ಪ ಜಾಗೃತೆ ವಹಿಸಬೇಕು ತಂದೆ ತಾಯಿಯಾದಂಥವರು ಕೆಲವು ಕಾಂಬಿನೇಷನ್ಸ್ ಇರುತ್ತೆ ನಾನು ಸಾಮಾನ್ಯವಾಗಿ ಹೇಳ್ತಾ ಇರ್ತೀನಿ ಈ ಜಾತ್ಕ ಏನಿದೆ ನೋಡಿ ಕೆಲವು ಯೋಗಗಳು ಸಮಸ್ಯೆಗಳು ಬಂದಾಗ ಅದು ನಾವು ಅನುಭವಿಸಲೇಬೇಕು ನಾನಾಗಲಿ ಅಥವಾ ಇನ್ಯಾವುದೋ ವ್ಯಕ್ತಿ ಆಗಲಿ ಯಾರಿಗೂ ಬಿಟ್ಟಿದ್ದಲ್ಲ ಸಮಸ್ಯೆ ಹಾಗಾಗಿ ಆ ಸಮಸ್ಯೆಗಳಿದ್ದಾಗ ಇನ್ನಷ್ಟು ಸಮಸ್ಯೆಗಳನ್ನು ತಂದಿಟ್ಕೊಳ್ಳುವಂಥ ಪರಿಸ್ಥಿತಿ ಕೆಲವೊಮ್ಮೆ ಮಕ್ಕಳಲ್ಲಿ ಬರುವಂಥದ್ದಿರುತ್ತೆ ಸಾಮಾನ್ಯವಾಗಿ ನಿಮ್ಮ ಅಭಿಪ್ರಾಯ ಇರಬಹುದು ಏ ಇಲ್ಲಪ್ಪ ನನ್ನ ಮಗನ ಒಳ್ಳೆ ಕಾಲೇಜ್ ಸೇರಿಸಬೇಕು ಒಳ್ಳೆ ಉತ್ತುಂಗ ಒಂದು ಕ ಓದಲಿಕ್ಕೆ ಕಳಿಸ್ಬೇಕು ಅನ್ನೋಂಥ ಅಭಿಪ್ರಾಯ ನಿಮ್ಮಲ್ಲಿ ಇದೆ ಹಾಗಾಗಿ ಚೆನ್ನಾಗಿ ಓದಬೇಕಂದ್ರೆ ಏನು ಮಾಡಬೇಕು ನನ್ನ ನಾನು ಓದಿಲ್ಲ ನಾನು ಹಾಗಾಗಿ ನಾನು ಓದಿಲ್ಲ ಅಂದರೆ ಓದಿರೋ ಅಂಥದ್ದು ಯಾವುದನ್ನೋ ಒಳ್ಳೆ ಆಶಲಕ್ಕೆ ಸೇರಿಸಬೇಕು ಅಂದ್ಕೊಂಡಿರ್ತಾರೆ ಕೆಲವು ಮಕ್ಕಳಲ್ಲಿ ಏನಾಗುತ್ತೆ ಆಟ ಇಂಥದ್ದೆಲ್ಲ ತೊಂಬತ್ತು ಭಾಗ ಅನ್ನುವಂಥದ್ದ್ಕಿಂತ ಒಂದು ಇಪ್ಪತ್ತೈದು ಭಾಗ ಆದ್ರೂ ಹೇಳಿದ ಮಾತು ಕೇಳಲ್ಲ ಇಂಥ ಮಕ್ಕಳೇ ಒಂದು ಜಾಗದಲ್ಲಿ ಹಾಕಿರ್ತಾರೆ ಹಾಗೇನಾಗುತ್ತೆ ಸ್ವಲ್ಪ ಕಿರಿಕಿರಿ ಸಮಸ್ಯೆಗಳು ಇನ್ನಷ್ಟು ದಡ್ಡ್ರಾಗುವಂಥದ್ದು ಇನ್ನಷ್ಟು ಕಿರಿಕಿರಿ ಆಗುತ್ತೆ ಅದರಲ್ಲಿ ಕೆಲವೊಂದು ಗ್ರಹಗಳ ಕಾಂಬಿನೇಷನ್ಸ್ ಇರುತ್ತೆ ನೋಡಿ ಸಾಮಾನ್ಯವಾಗಿ ನೀವೇನಾದರೂ ಆಲೋಚನೆ ಮಾಡಬೇಕಂತಿದ್ದರೆ ಈ ವರ್ಷ ನನ್ನ ಮಗ ನನ್ನ ಮನೇಲೇ ಇದ್ದಾನೆ ಓದ್ತಾ ಇಲ್ಲ ಆಸ್ಲಿಕ್ಕೆ ಸೇರಿಸ್ಬೇಕು ಅನ್ನೋವಂಥ ಅಭಿಪ್ರಾಯ ಇದ್ದರೆ ನಾನು ಈಗ ಒಂದು ಕಾಂಬಿನೇಷನ್ಸ್ ಕೊಡ್ತೀನಿ ಆ ಥರ ನಿಮ್ಮ ಮಕ್ಕಳಲ್ಲಿ ಏನಾದರೂ ಜಾತಕದಲ್ಲಿದ್ದರೆ ಖಂಡಿತ ಸೇರ್ಸೋಕ್ಕೆ ಹೋಗಬೇಡಿ ಯಾಕಂತ ಹೇಳಿದ್ರೆ ಇವತ್ತು ನನ್ನ ಹತ್ರ ಇವಾಗ ಎಕ್ಸಾಮ್ಸ್ ಇದೆ ಎಷ್ಟೋ ಮಕ್ಕಳಿಗೆ ದಿನಕ್ಕೂ ಒಂದು ಐದಾರು ಜಾತಕಗಳು ಬರ್ತಾ ಇದೆ ಮಕ್ಕಳ ವಿಚಾರದಲ್ಲಿ ನನ್ನ ಮಗ ಓದ್ತಾ ಇಲ್ಲ ಹಠ ಜಾಸ್ತಿ ನನ್ನ ಮಾತು ಕೇಳ್ತಾ ಇಲ್ಲ ಇನ್ನೊಂದು ಸ್ವಲ್ಪ ಬೆಳೆದಿದ್ದಾರೆ ಅಂತ ಹೇಳಿದ್ರೆ ಹೊಡೆಯುವ ಪರಿಸ್ಥಿತಿ ಬಂದ್ಬಿಟ್ಟಿದೆ ತಂದೆ ತಾಯಿನ ಹಿಂದಿನ ಕಾಲದಲ್ಲಿ ಭಯ ಇದ್ದರು ಆ ರೀತಿ ಇರುವಂಥದ್ದು ಇರುತ್ತೆ ಆದರೆ ಕೆಲವು ಚತುರ್ಭಾವ ಅಂತ ಹೇಳ್ತೀವಿ ಅಂದರೆ ನಾಲ್ಕನೇ ಮನೆ ಅದಕ್ಕಿಂತ ಮುಂಚಿತವಾಗಿ ನಿಮಗೆ ಈ ಮನೆಗಳು ಈ ಹುಟ್ಟಿರೋ ಜಾತಕ ಕೆಲವೊಮ್ಮೆ ಕೆಲ್ ತಿಳ್ಕೊಂಡಿರುವಂಥವ್ರು ಗೊತ್ತಾಗುತ್ತೆ ಗುರುಗಳು ಹೇಳ್ತಾ ಇದ್ರೆ ಈ ಕಾಂಬಿನೇಷನ್ಸ್ ಇದ್ದರೆ ಹೌದು ಕಷ್ಟ ಇದೆ ನೆಕ್ಸ್ಟ್ ಇಯರು ನಾನು ಆಸ್ಲಿಗೆ ಸೇರಿಸಿದ್ರೆ ಮಗನ್ನ ತೊಂದರೆ ಆಗುತ್ತೆ ಅಥವಾ ಇನ್ನೇನು ಮಾಡಬೇಕು ಅನ್ನೋವಂಥದ್ದು ಜನರಲ್ಲಿ ಗೊತ್ತಿರುತ್ತೆ ಆದರೆ ಏನೂ ಗೊತ್ತಿಲ್ಲ ಅಂತ ಹೇಳಿದಾಗ ಸ್ವಲ್ಪ ಸಮಸ್ಯೆ ಆಗುತ್ತೆ ಅನುಕೂಲ ಆಯಿತು ಅಂದ್ರೆ ನಿಮ್ಮ ಹತ್ತಿರದಲ್ಲಿ ಜ್ಯೋತಿಷರು ನನ್ನ ಈ ಮಗನ್ನ ಈ ವರ್ಷ ಓದ್ತಾ ಇಲ್ಲ ಸೇರಿಸ್ತಾರೆ ಒಳ್ಳೆಯದ ಅನ್ನೋವಂಥ ಮಾಹಿತಿಯನ್ನ ತೆಗೆದುಕೊಳ್ಳಿ ಯಾಕಂತ ಹೇಳಿದ್ರೆ ಇವತ್ತಿನ ಮಟ್ಟಿಗೆ ಕೆಲವು ದಶಾಭುಕ್ತಿಗಳು ಪ್ರಮುಖ ಕೆಲಸ ಮಾಡ್ತಾ ಇದೆ ಸಾಮಾನ್ಯವಾಗಿ ನಾನು ನೋಡಿ ನಿಮ್ಮದು ಏನಾದರೂ ಈಗ ಮಕ್ಕಳು ಬಿಡಿ ನಿಮ್ಮ ಜಾತಕದಲ್ಲಿ ರಾಹು ದಶೆ ನಡೆಯುವಾಗ ಏನಾಗುತ್ತೆ ಹೇಳಿ ಸಾಮಾನ್ಯವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಚಂಚಲತೆ ಜಾಸ್ತಿ ಆಗುತ್ತೆ ಅದು ಮಾಡೋಣ ಇದು ಮಾಡೋಣ ಬಿಸ್ನೆಸ್ ಮ್ಯಾನ್ ಆಗಿದ್ದರೆ ಏನಾಗುತ್ತೆ ಅಂತ ಹೇಳಿದ್ರೆ ಆ ರಾಹು ದೇಶ ಅಥವಾ ಕೇತು ದೇಶ ಅದು ರಾಹು ಏನಾದರೂ ನೀಚ ಸ್ಥಾನದಲ್ಲಿದ್ದರೆ ಇವತ್ತು ಯಾರೂ ಒಂದು ಹತ್ತು ಸಾವಿರ ಕೊಡಬೇಕು ಆಗೋದೇ ಇಲ್ಲ ಕೆಲಸ ಯಾವ ಕೆಲಸ ಎತ್ತಿದ್ರೇ ಅದು ರಿವರ್ಸ್ ಆಗ್ತಾ ಇರುತ್ತೆ ಹಾಗಾಗಿ ಒಂದು ವಿಚಾರ ಮಕ್ಕಳು ಓದಬೇಕು ಓದಿದ ನೆನಪಿರಬೇಕು ಉನ್ನತ ಒಂದು ಸ್ಥಾನವನ್ನು ಗಳಿಸಬೇಕು ಅಥವಾ ವಿದೇಶಕ್ಕೆ ಹೋಗಬೇಕು ಅನ್ನುವಂಥದ್ದಿದ್ರೆ ಸ್ವಲ್ಪ ಮಟ್ಟಿಗೆ ಮಕ್ಕಳ ಜಾತಕವನ್ನು ನೋಡಲೇಬೇಕಾಗುತ್ತೆ ಈ ಇವತ್ತಿನ ಪ್ರಸ್ತುತ ದಿನಗಳಲ್ಲಿ ಕಾಂಬಿನೇಷನ್ಸ್ ಹೇಗೆ ಅನ್ನೋಂಥದ್ದು ತಿಳಿಸ್ಕೊಡ್ತೀನಿ ನೋಡಿ ಯಾವುದೇ ಗ್ರಹ ನಿಮ್ಮ ಮಕ್ಕಳಲ್ಲಿ ಚತುರ್ಭಾವಾಧಿಪತಿ ಏನಾದರೂ ಯಾವುದೇ ಗ್ರಹ ಆಗ್ಬೋದು ಸೂರ್ಯ ಚಂದ್ರ ಅದರಲ್ಲಿ ಬುಧ ಯಾವುದೇ ಗ್ರಹ ಆಗ್ಬೋದು ನೀಚ ಸ್ಥಾನದಲ್ಲಿದ್ದರೆ ನೋಡಿ ಯಾ ಚತುರ್ಭಾವಾಧಿಪತಿ ನಾನು ಹೇಳ್ತಾ ಇರೋದು ಒಂದೊಂದು ಸ್ಥಾನಕ್ಕೂ ಒಂದೊಂದು ಗ್ರಹ ಅಧಿಪತಿ ಆಗಿರ್ತಾರೆ ಉದಾಹರಣೆಗೆ ನಾನು ಒಂದು ಉದಾಹರಣೆ ಕೊಡ್ತೀನಿ ಋಷುವ ಸಿಂಹರಾಶಿ ಹೇಳ್ತೀನಿ ನಾನು ಈ ಸಿಂಹರಾಶಿ ವಿಚಾರದಲ್ಲಿ ಬಂದಾಗ ನಾಲ್ಕನೇ ಮನೆಯೇ ಸಿಂಹರಾಶ್ರಾಧಿಪತಿ ಆಗಿರ್ತಾನೆ ಅಂದ್ಕೊಳ್ಳಿ ಈ ನಾಲ್ಕನೇ ಮನೆ ಸಿಂಹರಾಶ್ರಾಧಿಪತಿ ಆಗಿರುವಂಥವನು ತುಲಾರಾಶಿಯಲ್ಲಿ ಸಿಂಹರಾಶಿ ಆಗಿಬಿಟ್ಟು ಅಲ್ಲಿ ಕುತ್ಕೊಂಡಿದ್ದಾನೆ ಅನ್ಕೊಳ್ಳಿ ಇದು ಒಂದು ನಿಮಗೆ ಉದಾಹರಣೆ ಕೊಡುವಂಥದ್ದು ಅಂತಹ ಸ್ಥಾನದಲ್ಲಿದ್ದಾಗ ರವಿದೇಶ ನಡೆಯುವಾಗ ವಿನಾಕಾರಣ ಸಮಸ್ಯೆಗಳನ್ನು ತಂದಿಟ್ಕೊಳ್ತಾನೆ ಕೋಪ ಮಾಡ್ಕೊತಾನೆ ಸ್ನೇಹಿತರ ಜೊತೆ ಗಲಾಟೆ ಮಾಡ್ಕೊತಾನೆ ಇವತ್ತು ನೋಡಿ ಮಕ್ಕಳ ವಿಚಾರದಲ್ಲಿ ಏನೋ ಕೋರ್ಟು ಅದೇನೋ ಜ ಪೊಲೀಸ್ ಸ್ಟೇಷನ್ವರೆಗೂ ಫೋನ್ ವಿಚಾರ ಏನು ದೊಡ್ಡದೇನಿಲ್ಲ ಈ ಚಿಕ್ಕ ವಿಚಾರ ಫೋನ್ ವಿಚಾರ ಜಗಳಕ್ಕೆ ಎಲ್ಲಿವರೆಗೂ ಹೋಗುತ್ತೆ ಗೊತ್ತಾ ಪೊಲೀಸ್ ಸ್ಟೇಷನ್ವರೆಗೂ ಹೋಗುತ್ತೆ ಓದೋ ಅಂಥದ್ದು ಏನೂ ಗೊ ತಿಳಿದಿಲ್ಲ ಏನೂ ಇಲ್ಲ ಅಂಥ ಸಮಸ್ಯೆಗಳು ತಂದಿಟ್ಕೊತಾರೆ ಈ ಥರ ಕಾಂಬಿನೇಷನ್ಸ್ ಇರೋವಂಥವ್ರು ಮತ್ತು ಚಂದ್ರ ಏನಾದರೂ ಬಲಹೀನಾಗಿದ್ದು ಚಂದ್ರದಶೆ ನಡೆಯುವಾಗ ಸ್ವಲ್ಪ ಗಮನ ಹರಿಸ್ಬೇಕು ಅಂಥವ್ರನ್ನೂ ಆಶಲಿಗೆ ಸೇರಿಸುವಾಗ ಮಾನಸಿಕವಾಗಿ ಖಿನ್ನತೆಗೆ ಹೋಗುವಂಥದ್ದಿರುತ್ತೆ ಸಾಮಾನ್ಯವಾಗಿ ಈ ದಶಾಭುಕ್ತಿ ಈ ಚತುರ್ಭಾವಾಧಿಪತಿ ಇವನ್ನೆಲ್ಲ ಪೂರಕವಾಗಿ ನೋಡ್ಕೊಳ್ಳೇಬೇಕಾಗುತ್ತೆ ಸುಮ್ಮನೆ ನಾವು ಮಗಳು ಓದ್ತಾ ಇಲ್ಲ ಅಥವಾ ಮಗ ಓದ್ತಾ ಇಲ್ಲ ಹೇಳಿದ ಕೆಲಸ ಮಾಡ್ತಾ ಇಲ್ಲ ಅಥವಾ ರಿವರ್ಸ್ ಮಾತಾಡ್ತಾ ಇದ್ದೇನೆ ಹೇಳ್ಬಿಟ್ಟು ಎಲ್ಲೋ ದೂರದಲ್ಲಿ ಹೋಗಿ ಸೇರಿಸ್ಬಿಟ್ರೆ ನಾನು ಚೆನ್ನಾಗಿ ಓದ್ತಾ ಇದ್ದೇನೆ ಅಂತ ಅಂದ್ಕೊಂಡಿದ್ದಂಥವ್ರನ್ನೂ ಸಹ ಸಮಸ್ಯೆ ತಂದಿಟ್ಕೊಂಡಿರುವಂಥದ್ದು ನಾವು ನೋಡ್ತೇವೆ ಈ ತರ ಕಾಂಬಿನೇಷನ್ ಸ್ವಲ್ಪ ಜಾಗೃತ ಇರಬೇಕು ಸೇರಿಸ್ಬಿಟ್ಟಿದೀರಾ ಏನ್ ಮಾಡ್ಕೋಬೇಕು ಕೆಲವು ಅಭಿಪ್ರಾಯ ಇರುತ್ತೆ ಅದಕ್ಕೆ ನೀವೇ ಕೆಲವೊಂದು ಸರಳ ಪರಿಹಾರ ಹಾಸ್ಟೆಲಲ್ಲಿ ಅನ್ಕೋಬಹುದು ನಾನು ಮಾಡ್ಕೊಂಡ್ರೆ ಆಗುತ್ತಾ ಪೂಜೆ ಪುನಸ್ಕಾರಗಳು ಯಾವ ರೀತಿ ಮಾಡ್ಕೋಬೇಕು ಇವೆಲ್ಲವನ್ನು ನಿಮ್ಗೆ ಈ ದಿನ ವಿಸ್ತಾರವಾಗಿ ತಿಳಿಸ್ಕೊಡ್ತೀನಿ ನಿಮಗೂ ನಾನು ಹೇಳ್ತಾ ಇರೋದು ನನ್ನ ಮಗ ಹಾಸ್ಟೆಲಲ್ಲಿ ಇದ್ದಾನೆ ಅಂತ ಹೇಳಿದ್ರೆ ನೀವು ಒಂದು ಬ್ರೇಕ್ ಆದಮೇಲೆ ಒಂದು ಪೆನ್ನು ಒಂದು ಪೇಪರ್ ತೆಗೆದುಕೊಂಡು ರೆಡಿ ಆಗಿರ್ಬೇಕು ಯಾಕಂತ ಹೇಳಿದ್ರೆ ಇವತ್ತು ಭಾಳ ವಿಶೇಷವಾದಂತಹ ಮಾಹಿತಿ ಅದನ್ನು ತಿಳ್ಕೊಂಡು ನಿಮ್ಮ ಮಕ್ಕಳಿಗೋಸ್ಕರ ನೀವು ನೀವು ಅನುಸರಿಸಿ ಅದನ್ನು ಆಚರಣೆ ಮಾಡಿದ್ರೆ ಖಂಡಿತ ಫಲ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲ ಅಂತ ಹೇಳಿದ್ರೆ ಓದಿದ ನೆನಪಿರಲ್ಲ ಈ ಮನೆಯಲ್ಲಿ ಏನಾಗಿತ್ತೋ ಅದಕ್ಕೆ ಎರಡರಷ್ಟು ಸಮಸ್ಯೆಗಳನ್ನು ಸಿಕ್ಕಾಕ್ಕೊಂಡು ತೊಂದರೆ ಅನುಭವಿಸುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಸ್ವಲ್ಪ ಜಾಗೃತಿ ವಹಿಸಲೇಬೇಕಾಗುತ್ತಮ್ಮ ಹರೇ ಶ್ರೀನಿವಾಸ